ಅವರ ಆರೋಗ್ಯ ಎಷ್ಟು ಬೇಗ ಕ್ಷೀಣಿಸ್ತದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆದರೂ ಕೂಡ ಅವರು ಬೇಗ ಗುಣಮುಖ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಹಾರೈಕೆ. ಇವತ್ತಿಗೂ ಕೂಡ ಅವರು ಎಲ್ಲ ಪ್ಯಾರಾಮೀಟರ್ಸು, ಬಿ ಪಿ ಇರ್ಬೋದು, ಕಿಡ್ನಿ ಪ್ಯಾರಾಮೀಟರ್ಸ್ ಇರ್ಬೋದು, ಹಾರ್ಟ್ ಲಂಗ್ ಪ್ಯಾರಾಮೀಟರ್ಸ್ ಇರ್ಬೋದು, ಎಲ್ಲವೂ ಕೂಡ ಸಾಮಾನ್ಯವಾಗಿದೆ, ಎಲ್ಲವೂ ಕೂಡ ಸಾಮಾನ್ಯ ಆಗಿದೆ. ಅವರು ಸ್ವಲ್ಪ ಔಷಧಿಗಳನ್ನು ತೆಗೆದುಕೊಳ್ಳದ ಕಾರಣದಿಂದ, ಆಹಾರವನ್ನು ಬಿಟ್ಟಿರುವ ಕಾರಣದಿಂದ ಸ್ವಲ್ಪ ದೇಹಕ್ಕೆ ತೊಂದರೆ ಆಗ್ತಾಯಿದೆ ಹೊರತಾಗಿ ಎಲ್ಲ ಪ್ಯಾರಾಮೀಟರ್ಸ್ ಕೂಡ ಇನ್ನೂ ನಾರ್ಮಲ್ ಆಗಿದೆ. ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರಾಜಕಾರಣದಿಂದ ಅವ್ರು ಭಾಳ ದೂರ, ನಾನು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಫೋನ್ ಮಾಡಿ ನನಗೆ ಭಾಳ ಸಂತೋಷ ಆಗಿದೆ, ನಿನ್ನಿಂದ ಒಳ್ಳೆಯದಾಗ್ತದೆ, ನಾಡಿಗೆ ಒಳ್ಳೆಯದಾಗತ್ತೆ ಅಂತ ಹಾರೈಸಿದ್ರು. 5 ನಿಮಿಷ ಮಾತಾಡಿದರು, ಅದು ಇನ್ನೂ ನನ್ನ ಮನದಾಳದಲ್ಲಿ ಹಾಗೆ ಉಳಿದಿದೆ. ಅವರ ಆಶೀರ್ವಾದ ಸದಾಕಾಲ ನನ್ನ ಮನದಲ್ಲಿ ಉಳಿತಿದೆ. ನನ್ನ ಇವತ್ತಿನ ಅತ್ಯಂತ ಪವಿತ್ರತೆಯಿಂದ ಒಪ್ಪಿಕೊಂಡಿರುವಂಥ ಏಕೈಕ ಗುರು ನನ್ನ ವೈಯಕ್ತಿಕವಾಗಿ. ಹೀಗಾಗಿ ಅವರ ಒಂದು ಇನ್ನಷ್ಟು ದಿವಸ ಬದುಕಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರು ಸುಮ್ಮನೆ ನಮ್ಮ ಜೊತೆಗಿದ್ದರೂ ಸಾಕು, ಅದು ಪ್ರೇರಣಾಶಕ್ತಿ, ನಮ್ಮೆಲ್ಲರಿಗೂ ಆ ಪ್ರೇರಣೆ ಸಿಗ್ತದೆ. ಸಮಾಜದಲ್ಲಿ ಮೌಲಿಕ ಮೌಲ್ಯಗಳನ್ನು ಇವತ್ತು ಜೀವಂತವಾಗಿಡಬೇಕಾದ್ರೆ ಸಿದ್ದೇಶ್ವರ ಅಜ್ಜವಂತರು ಬಹಳ ಅವಶ್ಯಕತೆ ಇದೆ. ಹೀಗಾಗಿ ಧರ್ಮದ ಚೌಕಟ್ಟನ್ನು ಮೀರಿ ತತ್ವಗಳನ್ನು ಅಳವಡಿಸ್ಕೊಂಡವರು, ಹೀಗಾಗಿ ಯಾವುದೇ ಧರ್ಮದ ಚೌಕಟ್ಟಿನಲ್ಲಿ ಅವರು ನಿಂತವರಲ್ಲ. ಆದರೆ ತತ್ವಗಳ ಮುಖಾಂತರ ನಮ್ಮ ಧರ್ಮವನ್ನು ಯಾವ ರೀತಿ ನಾವು ಪ್ರತಿಪಾದಿಸ್ಬೇಕಂತ ನಮ್ಗೆ ಹೇಳಿಕೊಟ್ಟವರು. ಇನ್ನಷ್ಟು ಕಾಲ ಬದುಕಬೇಕು, ನಮ್ಮ ಜೊತೆಗಿರಬೇಕು, ನಮ್ಗೆ ಮಾರ್ಗದರ್ಶನ ಮಾಡಬೇಕು ಅಂತ ಭಗವಂತನಲ್ಲಿ ಹರಕೆ ಮಾಡ್ತೇನೆ. ನರೇಂದ್ರ ಮೋದಿಜಿಯವರು ಹೇಳಿದರು, ಪ್ರಹ್ಲಾದ್ ಜೋಶಿಯವರು ಹೇಳಿದರು, ನಾನು ಹೇಳಿದೆ, ನೀವು ತೋಳ್ರಪ್ಪ, ನೀವು ಒಳ್ಳೆಯದಾಗುತ್ತೆ ಅಂತ ನಮಸ್ಕಾರ ಮಾಡಿದರು. ಪೂಜ್ಯರಾದಂಥ ಇಲ್ಲ ಅಂದರೆ ಅವ್ರ ನಡವಳಿಕೆ ಅಂತೂ ಸದಾಕಾಲಕ್ಕೂ ನಮಗೆ ಮಾರ್ಗದರ್ಶನ. ಆ ರೀತಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಪ್ರಧಾನಮಂತ್ರಿಗಳು ಹಾರೈಸಿದ್ದಾರೆ ಮತ್ತು ಅವರು ನನ್ನ ಪ್ರಧಾನಮಂತ್ರಿಗಳು ಹೇಳಿದರು ಅವರು ಬೇಗ ಗುಣಮುಖರಾಗಲಿ ಅಂಥೇಳಿ ನಾನು ಹಾರೈಸಿದ್ದೇನೆ ಅಂಥೇಳಿ. ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ಪ್ರಮುಖರಾಗಿರುವಂಥ ಅಮಿತ್ ಶಾ ಅವರು ಸಹಿತ ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಅವ್ರಿಗೆ ಏನು ಬೇಕು ಎಲ್ಲ ಸಹಾಯದ ಭರವಸೆಯನ್ನು ನೀನು ಮತ್ತು ಮುಖ್ಯಮಂತ್ರಿಗಳು ಕೂಡಿ ಎಲ್ಲ ರೀತಿಯ ಆರೋಗ್ಯದ ದೃಷ್ಟಿಯಿಂದ ಟ್ರೀಟ್ಮೆಂಟ್ ದೃಷ್ಟಿಯಿಂದ ನಾವು ಸಹಾಯ ಮಾಡೋಕ್ಕೆ ತಯಾರಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರು ಕೂಡ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಇಡೀ ಸಮಾಜ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಾಯ ವ್ಯವಸ್ಥೆಯನ್ನು ಕೊಡೋದಕ್ಕೆ ತಯಾರಿದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಇಲ್ಲಿ ಸ್ವತಃ ಧಾವಿಸಿ ಬಂದಿದ್ದಾರೆ. ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ, ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ, ಅಮಿತ್ ಶಾ ಅವರು ಈಗಾಗಲೇ ಇದರ ಬಗ್ಗೆ ಎನ್ಕ್ವೈರಿ ಮಾಡಿದ್ದಾರೆ 2-3 ದಿವಸದಿಂದ. ಅವರು ಬೇಗ ಗುಣಮುಖರಾಗಲಿ ಅಂತ ನಾನು ಆ ಭಗವಂತನಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ. ಸರ್, ಅದೇ ಸರ್, ಚಿಕಿತ್ಸೆ ಬಗ್ಗೆ ಇದನ್ನಾಗ್ತಾ ಇದೆ ಸರ್, ಅಂದರೆ ಗುರುಗಳು ಏನು ಹೇಳಿದ್ರು ಅಂತೇಳಿ ಸರ್, ಫೈನಲ್ ಏನು ಹೇಳಿದ್ರು ಅಂತೇಳಿ ಸರ್? ಕೈ ಮುಗಿತಾ ಇದ್ದಾರೆ. ಹೀಗಾಗಿ ನಾವು ಈಗ ಬರೋ ಮುಂದೆ ಪ್ರಧಾನಮಂತ್ರಿಗಳ ಕಾಲ್ ಆದ ನಂತರವೂ ಸಹಿತ ನಾವು ಅವ್ರಿಗೆ ಮತ್ತೊಮ್ಮೆ ವಿನಂತಿ ಮಾಡಿದ್ದೇವೆ. ನನಗೆ ಅನ್ನಿಸ್ತದೆ ಅವರು ಅಂದರೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳಬಾರ್ದು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅವರ ರಿಯಾಕ್ಷನ್ ನೋಡಿದಾಗ.
ನಾವು ಪ್ರಯತ್ನವನ್ನು ಮುಂದುವರಿಸ್ತೀವಿ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಮುಂದುವರಿಸ್ತೀವಿ. ಪ್ರಧಾನಮಂತ್ರಿಗಳ ಸಂದೇಶವನ್ನು ಅವರ ಶಿಷ್ಯಂದರಿಗೆ ಇನ್ನೊಮ್ಮೆ ನಾವು ತಲುಪಿಸಿದ್ದೇವೆ. ಅಮಿತ್ ಶಾ ಅವರ ಸಂದೇಶವನ್ನು ತಲುಪಿಸಿದ್ದೇವೆ. ಸರ್, ಮೋದಿಯವರು ಇನ್ನೂ ಬರ್ಬೋದಲ್ಲ?